ಸಾರ್ವಜನಿಕ ಬಸ್ ಚಾಲಕರಿಗೆ ಈಗ ಸನ್ಮಾನ ನಡೆದಿದೆ ಬಂದ ಲೆಕ್ಕಿಸದೆ ಬಸ್ ಓಡಿಸ್ತಾ ಇರುವಂತ ಚಾಲಕರು ಸೋ ಹಾಗಾಗಿ ಮುಷ್ಕರ ನಡುವೆಯೂ ಕೂಡ ಬಸ್ ಓಡಿಸಿದಂತ ಚಾಲಕನಿಗೆ ಸನ್ಮಾನವನ್ನ ಮಾಡುತ್ತಾ ಇದ್ದಾರೆ ಸಾರ್ವಜನಿಕರಿಂದ ಈಗ ಬಸ್ ಚಾಲಕನಿಗೆ ಸನ್ಮಾನ ನಡೆದಿದೆ ಆಗಲೇ ಹೇಳ್ತಾ ಇದ್ದರಂತ ಒಂದು ಮಾತನ್ನ ಕೇಳಿಸ್ಕೊಳ್ಳುತ್ತಾ ಇದ್ದೀವಿ ಒಂದು ಕಡೆಗೆ ಸನ್ಮಾನ ಕೂಡ ಸಾರ್ವಜನಿಕರು ಮಾಡಿದ್ದಾರೆ ಇನ್ನೊಂದು ಕಡೆಗೆ ಫೋನ್ಗಳು ಕೂಡ ಬರ್ತಾ ಇದೆ ಬೆದರಿಕೆ ಹಾಕ್ತಾ ಇದ್ದಾರೆ ನನಗೆ ಚಪ್ಪಲಿ ಹಾರ ಹಾಕ್ತೀವಿ ನಿಮಗೆ ಅಂತ ಬೈತಾ ಇದ್ದಾರೆ ತೊಂದರೆ ಇಲ್ಲ ನಾವು ಸಾರ್ವಜನಿಕರ ಸೇವೆಯನ್ನ ಮಾಡ್ತೀವಿ ಅಂತ ಚಾಲಕರು ಕೂಡ ಹೇಳ್ತಾ ಇದ್ದರು ಕೇಳಿಸ್ಕೊಳ್ಳುತ್ತಾ ಇದ್ವಿ ಯಾವಾಗಲೇ ಅದನ್ನ ತುಂಬಾ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಹೇಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಸೋ ಈಗ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು गाड़ी ओडस चपली हार हाथी अंत अद सेवेन निजवा नम्बर संबल को संस्थे ना गाड़ी ओडस दृष्टि गाड़ी ओडस्ता आगले अदन्न केळिसिकोळ्ळुत्ता इद्वि लॉकडाउन संदर्भदल्लि बस्गळु नम्मदु ओडलिल्ल हागिद्दागलू कूड सरकार नमगे संबळवन्न कोडतु अनेक केलस माड्ता इद्दंतवरिगे संबळवन्न कोट्टिरलिल्ल आदरे नावु मनेयल्लिद्रू कूड नमगे संबळवन्न कोडुवंत केलस माडिद्रु ओंदु तिंगळु एरडु तिंगळु लेट आगि कोट्टिद्दारे अदु ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕೊಟ್ಟಿದ್ದಾರೆ ನಮಗೆ ಸಂಬಳವನ್ನ ಹಾಗಾಗಿ ನಾವು ಕೆಲಸವನ್ನ ಮಾಡುತ್ತಾ ಇದೀವಿ ಅಂತ ಅನೇಕ ಚಾಲಕರು ಕೂಡ ಹೇಳ್ತಾ ಇದ್ದಾರೆ ನನ್ನ ಸಹೋದರಿ ಪವಿತ್ರ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪವಿತ್ರ ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸಾರ್ವಜನಿಕರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದೇ ತುಂಬಾ ಆಶ್ಚರ್ಯ ಆಗಿಬಿಡುತ್ತೆ ಪಾಪ ಅವರು ನಿರೀಕ್ಷೆನೂ ಮಾಡಿರಲಿಕ್ಕಿಲ್ಲ ಈ ರೀತಿಯಾಗಿ ಸಾರ್ವಜನಿಕರು ಬಂದು ನಮಗೆ ಶಾಲ್ ಅನ್ನು ಹೊದಿಸಿ ಸನ್ಮಾನ ಮಾಡುತ್ತಾರೆ ಅಂತ ಹೇಳಿ ಅವರ ಡ್ಯೂಟಿಯನ್ನು ಅವರು ಮಾಡ್ತಾ ಇದ್ರು ಹೇಗಿತ್ತು ಆ ಕ್ಷಣ ಪವಿತ್ರ ಇವತ್ತು ಅಂದ್ರೆ ಒಂದಿಷ್ಟು ಬೆರಳೆಣಿಕೆಯ ಸಂಖ್ಯೆಯಲ್ಲಷ್ಟೇ ಬಿಎಂಟಿಸಿ ಲೆಕ್ಕದ ಸಂಖ್ಯೆಯಲ್ಲಷ್ಟೇ ಓಡಾಡ್ತಾ ಇತ್ತು ಸೋ ಬಹುತೇಕರು ಇವತ್ತು ಓಡಾಡೋದು ಕೂಡ ರಿಸ್ಕಿ ಅವರಿಗೂ ಕೂಡ ಗೊತ್ತಿತ್ತು ಬಸ್ ಅನ್ನ ಚಲಾಯಿಸುವಂತಹ ಚಾಲಕರಿಗೂ ಗೊತ್ತಿತ್ತು ನಿರ್ವಾಹಕರಿಗೂ ಗೊತ್ತಿತ್ತು ಸೋ ಬೆಳಕಿನಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಚಾಲನೆ ಮಾಡ್ತಾ ಇದ್ದಂತಹ ಒಬ್ಬ ಚಾಲಕರಿಗೆ ಇವತ್ತು ಹೋಟೆಲ್ ಮಾಲೀಕರು ಸನ್ಮಾನವನ್ನ ಮಾಡಿದ್ರು ಸೋ ಬಹುಶಃ ಅವರು ಕೂಡ ಖುಷಿಯಾಗಿದ್ರು ಚಾಲಕರಿಗೂ ಚಾಲಕರು ಕೂಡ ಯಾಕಂದ್ರೆ ಅವರಿಗೂ ಕೂಡ ಇದು ಅನಿರೀಕ್ಷಿತವಾಗಿತ್ತು ಒಂದ್ ಕಡೆಯಿಂದ ತಮ್ಮ ಸಿಬ್ಬಂದಿಗಳನ್ನೇ ಎದುರು ಹಾಕೊಂಡು ಕೆಲಸ ಮಾಡಬೇಕು ಇನ್ನೊಂದು ಕಡೆಗೆ ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದೀನಿ ಅನ್ನುವಂತಹ ಖುಷಿ ಕೂಡ ಇತ್ತು ಅವರಿಗೆ ಜೊತೆಗೆ ಜನ ಕೂಡ ಸಾಧು ಕಾದು ಹೈರಾಣ ಆಗಿದ್ರು ಇವತ್ತು ಒಂದ್ ಕಡೆ ಖಾಸಗಿ ಬಸ್ಗಳು ಬಂದಿದ್ರು ಕೂಡ ಎಲ್ಲಾ ಕಡೆ ಅವೈಲೇಬಲ್ ಇರ್ತಾ ಇರ್ಲಿಲ್ಲ ಖಾಸಗಿ ಬಸ್ ಅವರು ಜೊತೆಗೆ ರೇಟ್ ಕೂಡ ದುಪ್ಪಟ್ಟಾಗಿತ್ತು ಹಾಗಾಗಿ ಬಿಎಂಟಿಸಿ ಬಂದ ತಕ್ಷಣ ಇವತ್ತು ಅವರು ಖುಷಿಯಾಗಿ ಅವರಿಗೆ ಹಾಲು ಚಾಲನ್ನ ಹೊದಿಸಿ ಸನ್ಮಾನ ಮಾಡಿದಂತಹ ಘಟನೆ ನಡೆದಿತ್ತು ಈ ಹಿಂದೆ ಸಾರಿಗೆ ಒಕ್ಕೂಟದವರು ಎಚ್ಚರಿಕೆಯನ್ನು ಕೊಟ್ಟಿದ್ರು ಯಾರಾದ್ರೂ ಬಂದು ದಿನ ಬಸ್ ಅನ್ನ ರೋಡ್ ಗಿಳಿಸಿದ್ರೆ ಅವರಿಗೆ ಚಪ್ಪಲಿಯ ಹಾರವನ್ನ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆ ಎಚ್ಚರಿಕೆಯ ಮಧ್ಯೆ ಬಸ್ ಅನ್ನ ಚಾಲನೆ ಮಾಡಿದವರಿಗೆ ಇವತ್ತು ಶಾಲು ಹಾಕಿ ಸನ್ಮಾನ ಮಾಡಿದಂತಹ ಘಟನೆ ನಿಜಕ್ಕೂ ಕೂಡ ಚಾಲಕರಿಗೆ ತುಂಬಾ ಖುಷಿಯಾಗಿತ್ತು ಅರುಣ್ ಓಕೆ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು